ऋषि ऋषि अत्ते अत्ते स्वल्प निल्ली अत्ते धरणी इदेल्ला दोड्डम्मा येनु आगल्ल अत्के नीवु मुंदुवरिसि यार्यार दृष्टि बिद्दित्तो एनो वट्नल गंडांतरदिंद पाराद्री केट्ट दृष्टि ऊर्नोर दृष्टि होरग्नोर दृष्टि मनेयोर दृष्टि ಎಲ್ಲಾರ್ ದೃಷ್ಟಿ ಹೋಗ್ಲಿ ಇನ್ನು ಸಾಕು ಬಿಡು ಒಳಗಡೆ ಬನ್ನಿ ಜಗತ್ತಿ ಅತ್ತೆ ಟೈಮು ಚೆನ್ನಾಗಿದೆ ಜಗತಿ ಅದಕ್ಕೆ ಮತ್ತೆ ಒಳಗಡೆ ಬಂದಿದ್ಯಾ ನಿನ್ನ ಹೇಗೆ ಮತ್ತೆ ಆಚೆ ಕಳಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಡ್ಯಾಡ್ Welcome to home, Dad. Madam, ನೀವು ಕೆಳಗಡೆ ನನ್ನ ರೂಮಲ್ಲೇ ಉಳ್ಕೊಳ್ಳಿ ನಾನು ಡ್ಯಾಡ್ ಮೇಲಿರ್ತೀವಿ ವಸುಧರಾ ಮೇಡಮ್ನ ಕರ್ಕೊಂಡು ಹೋಗು ಡ್ಯಾಡ್ ನಡಿರಿ ಬನ್ನಿ ಮೇಡಮ್ ಅಡುಗೆ ಏನ್ ಮಾಡು ಅಂತೀರಾ ಫೋನ್ ಮಾಡಿ ಹೇಳ್ತೀನಿ ಇಲ್ಲಾಂದ್ರೆ ಮೆಸೇಜ್ ಮಾಡ್ತೀನಿ ಸರಿನಾ ಸರಿ ಅತ್ತೆ ಹೋಗು ಯಾರ್ಯಾರ ದೃಷ್ಟಿ ಬಿದ್ದಿತ್ತೋ ಏನೋ ಒಟ್ನಲ್ಲಿ ಗಂಡಾಂತರದಿಂದ ಪಾರಾದ್ರಿ ಏನ್ ಧರಣಿ ಏನ್ ಮಾಡ್ತಿದ್ಯಾ ಅತ್ತೆಯವ್ರೆ ಅದು ಅಡುಗೆ ಕೆಲಸ ಮಾಡ್ತಿದ್ದೀನಿ ಪಾತ್ರೆ ತೊಳಿತಿದ್ದೀನಿ ಈ ಥರ ಎಲ್ಲ ಹೇಳಬೇಡ
ಅಷ್ಟಕ್ಕೂ ಅಷ್ಟಕ್ಕೂ ನೀನ್ ಮಾಡ್ದೆ ಅಂತ ಗೊತ್ತಾ ನಿನಗೆ? ನಾನೇನ್ ಮಾಡಿದ್ದೀನಿ ಅತ್ತೆ? ಜಗತಿ ಬರ್ತಿದ್ದಾಗೆ ಆರತಿ ಮಾಡಿ ದೃಷ್ಟಿ ತೆಗಿ ಅಂತ ನಿನ್ಗೆ ಯಾರು ಹೇಳಿದ್ದು? ಏನ್ ನಿನ್ ರಾಯಭಾರ? ಜಗತಿ ಮನೆಗ್ ಬಂದ್ಲು ಅಂತ ಸಂಭ್ರಮ ಪಡ್ತಿದ್ಯಾ ಅತ್ತೆ? ಅದರಲ್ಲಿ ತಪ್ಪೇನಿದೆ ಹೇಳಿ. ತಪ್ಪು ಒಪ್ಪಿನ ಬಗ್ಗೆ ನಾನು ಹೇಳ್ತಿಲ್ಲ. ಅಲ್ಲ, ಮನೆಯಲ್ಲಿ ನಾನೊಬ್ಳು ಇದ್ದೀನಿ ಅಂತ ನಿನಗೆ ನೆನಪಿದೆಯಾ? ನಿನ್ ಮನ್ಸಿಗೆ ಬಂದ ಹಾಗೆ ನೀನ್ ಮಾಡ್ತಿದ್ಯಾಲ್ಲ. ಕೆಂಪ್ ನೀರಲ್ಲಿ ದೃಷ್ಟಿ ತೆಗೆದು ಒಳಗಡೆ ಕರ್ಕೊಂಬ ಅಂತ ಪಣೀಂದ್ರ ಮಾವನೇ ಹೇಳಿದ್ರು ಅತ್ತೆ. ಅವ್ರು ಹೇಳಿದ್ರ? ಹೌದು ಅತ್ತೆ. ಯಾವ ಪೀಡೆ ಕಂಡು ಬಿದ್ದಿದ್ಯೋ ದೃಷ್ಟಿ ತೆಗಿ ಅಂತ ಹೇಳಿದ್ರು. ಅಂದ್ರೆ ಈ ಮನೆಯಲ್ಲಿ ಪೀಡೆ ಕಣ್ಣಿದೆ ಅಂತನ? ಅಯ್ಯೋ, ನಾ ಹಾಗೆ ಹೇಳಲಿಲ್ಲ ಅತ್ತೆ. ಪಣೀಂದ್ರ ಮಾವ ಹೇಳಿದ್ಮೇಲೆ ಮಾಡ್ದಿರಕ್ಕಾಗತ್ತ ಹೇಳಿ. ಮತ್ತೆ ಆ ವಿಷಯ ನೀನ್ ನನಗೆ ಮೊದ್ಲೇ ಹೇಳ್ಬೇಕಲ್ವಾ? ಅವ್ರು ಹೇಳಿದ ತಕ್ಷಣ ನೀನ್ ಓಡ್ಕೊಂಡು ಹೋಗಿ ಆರತಿ ತಗೊಂಡ್ ಬಂದು ದೃಷ್ಟಿ ತೆಗೆದು ಒಳಗ್ ಕರ್ಕೊಂಡ್ಬಿಡದ? ಅಲ್ನೋಡಿ, ಪಣೀಂದ್ರ ಮಾವ ಬರ್ತಿದ್ದಾರೆ. ನಾನು ಇನ್ನತ್ರ ಸುಳ್ಳು ಹೇಳಿದ್ರೆ ಪಣೀಂದ್ರ ಮಾವನ್ನೇ ಕೇಳಿ ಅತ್ತೆ. ಮಾವಾ, 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 ಯಾಕೆ ಕರಿತಿದ್ಯ ಅವ್ರನ್ನ? ನಿಜಾನ ನಿರೂಪಿಸ್ಕೋಬೇಕಾ? ಯಾಕಮ್ಮ ಕೂಗ್ದೆ? ಏನಿಲ್ಲ ರೀ, ನಿಮ್ಗೆ ಕಾಫಿ ಗಿಫಿ ಏನಾದ್ರೂ ಕೊಡ್ಬೇಕಾ ಅಂತ ಧರಣಿ ನನ್ನನ್ನು ಕೇಳ್ತಾ ಇದ್ಲು. ಅಷ್ಟೇ ಅಲ್ವಾ ಧರಣಿ? ನನಗೆ ಇವಾಗೇನು ಬೇಡಮ್ಮ. ತುಂಬಾ ದಿವಸದಿಂದ ನೋಡ್ತಾ ಇದ್ದೀನಿ ಧರಣಿ, ನಿನಗೆ ಕೊಬ್ಬು ಜಾಸ್ತಿ ಆಗ್ತಿದೆ. ಆ ಜಗತಿ ಇದ್ದಾಳೆ ಅಂತ ಹೆಚ್ಕೋತಿದೀಯ ನೀನು. ಯಾರನ್ನು ಎಲ್ಲಿಡ್ಬೇಕು ನನಗೆ ಚೆನ್ನಾಗಿ ಗೊತ್ತು. ವಸ್ಸು, ಯಾಕಿದೆಲ್ಲ ಹೇಳು? ಚೆನ್ನಾಗೇ ಇದೆ ತಾನೇ ರೂಮು, ಮತ್ತೆ ಯಾಕಿದನ್ನೆಲ್ಲ ಕ್ಲೀನ್ ಮಾಡ್ತಿದ್ಯಾ? ಮೇಡಮ್, ನಮ್ಮ ಸುತ್ತಮುತ್ತ ಇರೋದೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರೆ ಮಾನಸಿಕವಾಗಿ ನಾವು ಕೂಡ ಸಂತೋಷವಾಗಿರ್ತೀವಿ. ನೀವು ಕೂಡ ಆದಷ್ಟು ಬೇಗ ಚೇತರಿಸ್ಕೊಳ್ತೀರಾ? ತುಂಬಾ ದೂರಾಲೋಚನೆ ಮಾಡ್ತಿದ್ಯಾ ವಸ್ಸು. ತುಂಬಾ ದಿನ ಏನ್ ನಿನ್ನ ಹತ್ರ ಸೇವೆ ಮಾಡಿಸ್ಕೊಳ್ಳಲ್ಲ ಬಿಡು. ಏನ್ ಮೇಡಮ್, ನೀವು ನಿಮಗ್ ಸೇವೆ ಮಾಡೋದು ನನ್ಗೇನ್ ಕಷ್ಟ ಅಲ್ವಲ್ಲ? ತಮಾಷೆ ಮಾಡ್ದೆ ವಸು. ಸುಮ್ನೆ ಕೂಡ ಹಾಗೆ ಹೇಳ್ಬೇಡಿ ಮೇಡಮ್. ಏನೀಗ ನನ್ ಮೇಲ್ ಕೋಪನಾ? ವಸುಧರ, ಮೇಡಮ್ಗೆ ಜ್ಯೂಸ್ ತಗೊಂಡ್ ಬಾ. ಇವಾಗ ಬೇಡ ಬಿಡು ಋಷಿ. ವಸುಧರ, ನೀನ್ ಹೋಗಿ ತಗೊಂಡ್ ಬಾ. ಋಷಿ ಸರ್, ಮೇಡಮ್ ಹತ್ರ ಏನೋ ಮಾತಾಡ್ಬೇಕು ಅನ್ಕೋತಿದ್ದಾರೇನೋ. ಯ
ಇವಾಗ ಹೇಗಿದೆ ಮೇಡಮ್? ಪರವಾಗಿಲ್ಲ ರಿಷಿ. ಮೆಡಿಸಿನ್ಸ್ ಎಲ್ಲ ಸರಿಯಾಗಿ ತಗೊಳ್ಳಿ, ಬೇಗ ರಿಕವರ್ ಆಗ್ತೀರಾ. ಮೇಡಮ್, ನೀವು ಡ್ಯಾಡ್ ಮನೆ ಬಿಟ್ಟು ಹೊರಟೋಗಿದ್ರಿ, ಎಲ್ಲಿಗೆ ಹೋಗಿದ್ರಿ, ಯಾಕೆ ಹೋಗಿದ್ರಿ ಅಂತ ಗೊತ್ತಿಲ್ಲ. ಈ ವಿಷಯನ ಪಕ್ಕಕ್ಕಿಟ್ರೆ ನಡೆದಿದ್ದ ಆಕ್ಸಿಡೆಂಟಲ್ಲಿ ಚಿಕ್ಕ ಗಾಯಗಳಾಗಿ ಹೇಗೋ ಉಳ್ಕೊಂಡ್ರಿ, ಅದೇ ಈ ಆಕ್ಸಿಡೆಂಟಲ್ಲಿ ಡ್ಯಾಡ್ಗೇನಾದರೂ ಆಗಿದ್ರೆ? ಡ್ಯಾಡ್ಗೆ ಆಗ್ಬಾರ್ದೇನಾದ್ರೂ ಆಗಿದ್ರೆ ಏನ್ ಮೇಡಮ್ ಪರಿಸ್ಥಿತಿ? ನಿಮ್ಗೇನಾದ್ರೂ ಆದ್ರೆ ಡ್ಯಾಡ್ ತಡ್ಕೊಳ್ತಾರ? ಡ್ಯಾಡ್ ಏನಾಗ್ತಾ ಇದ್ರು ಯೋಚನೆ ಮಾಡಿ. ಅದೃಷ್ಟವಶಾತ್ ನೀವಿಬ್ರು ಹೇಗೋ ಪಾರಾದ್ರಿ, ಇಲ್ಲ ಅಂದಿದ್ರೆ ಏನಾಗ್ತಾ ಇತ್ತು ಯೋಚನೆ ಮಾಡಿ.